ನಮಸ್ಕಾರ, ಉದಿಮ್ಸ್ ಕಲ್ನಾಟಕಕ್ಕೆ ಸ್ವಾಗತ. ದೇಶದ್ರೋಹದ ಆರೋಪದ ಹಿನ್ನೆಲೆಯಲ್ಲಿ ಬೀದರ್ನ ಶಾನ್ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಹಾಗೂ ಬಾಲಕಿ ತಾಯಿ ಬಂಧಿಸಲ್ಪಟ್ಟಿದ್ದು ಅವರಿಗೆ ಇದೀಗ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ದೇಶದ್ರೋಹದ ಆರೋಪದ ಅಡಿಯಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಶಾಹೀನ್ ಶಿಕ್ಷಣ ಸಂಸ್ಥೆಯ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ನಾಟಕದಲ್ಲಿ ಪಾತ್ರ ಮಾಡಿದ ವಿದ್ಯಾರ್ಥಿನಿ ತಾಯಿಗೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನ್ಯಾಯಾಧೀಶರಾದ ಮನಗುಳಿ ಪ್ರೇಮಾವತಿ ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಅಂತಿಮವಾಗಿ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದಾರೆ. ನ್ಯಾಯವಾದಿ ನಾರಾಯಣ ಗಣೇಶ ಮಾತನಾಡಿ, ದೂರುದಾರರಿಗೆ ಬೆದರಿಕೆ ಹಾಕದಂತೆ ಷರತ್ತು ಹಾಕಲಾಗಿದೆ ಎಂದು ಹೇಳಿದರು. ಆಡಳಿತ ಮಂಡಳಿ ಪರವಾಗಿ ಅಬ್ದುಲ್ ರಜಾಕ್ ಮಾತನಾಡಿದರು. ಅಮಾಯಕರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಕ್ಕೆ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಂತಾಗಿದೆ ಎಂದು ಹೇಳಿದರು. ಹಮಾರೇ ದೇಶ ಮೇ ಸಬ್ಸೆ ಬಡಿ ತಾಕತ್ ಕಾನ್ಸ್ಟಿಟ್ಯೂಷನ್ ಕಿ ಹೈ, ಕಾನ್ಸ್ಟಿಟ್ಯೂಷನ್ ಔರ್ ಅದ್ಲಿಯಾ ಹೈ, ಇಸ್ಲಿಯೆ ಜೊ ಹೈ ಯಹಾಂಕೆ ಲೋಗೋಂಕೊ ಇನ್ಸಾಫ್ ಮಿಲ್ ರಹಾ ಹೈ, ನಹೀ ತೋ ಯೇ ಗೈರ್ ಜರೂರಿಕೆ ಲೋಗೋಂಕೊ ಇನ್ವಾಲ್ವ್ ಕರ್ನಾ, ಅಪ್ನೆ ಪೊಲಿಟಿಕಲ್ ಇಶ್ಯೂ ಬನಾಕೆ ಲೋಗೋಂಕೊ ಪರೇಶಾನ್ ಕರ್ನಾ, ಯೇ ಆಮ್ ಚಲ್ ರಹಾ ಹೈ, ಸಿರ್ಫ್ ಕುಚ್ ನಹೀ, ಸಿರ್ಫ್ ಪೊಲಿಟಿಕಲ್ ಬೆನಿಫಿಟ್ ಕೆ ಲಿಯೆ ಕಿಸಿಕೋ ಭಿ ಪರೇಶಾನ್ ಕರ್ತೆ ಹೈ. ಒಳಗಡೆ ಏನು ಇಬ್ಬರು ಮಹಿಳೆ ಇದ್ದಾರ, ಈ ಶಾಹೀನ್ ಕಾಲೇಜು ಸೆಡಿಷನ್ ಕೇಸಸ್ ಸೆಡಿಷನ್ ಚಾರ್ಜಸ್ನಲ್ಲಿ ಈ ಇಬ್ಬರು ಮಹಿಳೆದು ಏನದ, ಇವತ್ತು ಆನರಬಲ್ ಡಿಸ್ಟಿಕ್ ಕೋರ್ಟು ಬೇಲ್ ಕಂಡೀಷನ್ ಷರತ್ತಿನ ಮೇಲೆ ಜಾಮೀನನ್ನು ಕೊಟ್ಟಿದ್ದಾರೆ.